जून 7 ಬಳಿಕ ಲಾಕ್ಡೌನ್ ವಿಸ್ತರಣೆ ಆಗುತ್ತಾ ಅಥವಾ ಇಲ್ಲವಾ ಇವತ್ತು ರಾಜ್ಯದ ಪಾಲಿಗೆ ಬಿಗ್ ಡೇ ಯಾಕಂದ್ರೆ ಇವತ್ತು ಎರಡು ಸಭೆ ಇದೆ ಜೊತೆಗೆ ಒಂದು ನಿರ್ಧಾರ ಮಾಡುವಂತ ಸಾಧ್ಯತೆ ಕೂಡ ಇದೆ ಅದು ಜೂನ್ 7 ಕ್ಕೆ ಲಾಕ್ಡೌನ್ ವಿಸ್ತರಣೆ ಆಗುತ್ತಾ ಅಥವಾ ಇಲ್ಲವಾ ಏನು ಕತೆ ಜೂನ್ 7 ರ ನಂತರ ರಾಜ್ಯದಲ್ಲಿ ಏನುವಂತದ್ದು ಎರಡು ಮಹತ್ವದ ಸಭೆಯನ್ನ ಹಿಡಿಯೂರಪ್ಪ ಅವರು ನಡೆಸುತ್ತಾರೆ 4:30 ಕ್ಕೆ ಮೂರನೇ ಅಲೆ ತಡೆ ಬಗ್ಗೆ ಸಿಎಂ ಅವರ ಮೀಟಿಂಗ್ ಇದೆ ಅದೇ 6 ಗಂಟೆಗೆ ಕೋವಿಡ್ ಉಸ್ತುವಾರಿ ಸಚಿವರ ಜೊತೆಗೆ ಸಭೆ ಮತ್ತೊಂದು ಸುತ್ತಿನ ಸಭೆ ಮಾಡುತ್ತಾರೆ ಕೋವಿಡ್ ಪರಿಸ್ಥಿತಿ ಪಾಸಿಟಿವಿಟಿ ರೇಟ್ ಮತ್ತು ಡೆತ್ ರೇಟ್ ಬಗ್ಗೆ ಇವತ್ತು ಸಭೆಯಲ್ಲಿ ಚರ್ಚೆ ಆಗುತ್ತೆ ಲಾಕ್ ಈ ಒಂದು ಲಾಕ್ ಡೌನ್ ಸದ್ಯ ವರ್ಕ್ ಔಟ್ ಆಗಿದ್ಯಾ ಎಷ್ಟರ ಮಟ್ಟಿಗೆ ವರ್ಕ್ ಔಟ್ ಆಗಿದೆ ಅಥವಾ ವರ್ಕ್ ಔಟೇ ಆಗಿಲ್ವಾ ಲಾಕ್ ಡೌನ್ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಸಂಗ್ರಹವನ್ನ ಪಡೆದುಕೊಳ್ಳುತ್ತಾರೆ ಇನ್ನು ಲಾಕ್ ವಿಸ್ತರಿಸುವ ಬಗ್ಗೆ ಸಚಿವರ ಅಭಿಪ್ರಾಯವನ್ನ ಕೂಡ ಸಿಎಂ ಇಷ್ಟ ಈ ಒಂದು ಸಂದರ್ಭದಲ್ಲಿ ಪಡೆದುಕೊಳ್ಳುತ್ತಾರೆ ಸೋ ಲಾಕ್ ಡೌನ್ ವಿಸ್ತರಣೆ ನಿರ್ಧಾರ इवते आगत अथवा ऐन कथे अवंत सद्य कुतूहल इवत तारीख इन दिन बिट्रे सद्य लॉकडाउन विस्तरणे मुक्त आगते आनंतर ऐन अवंतदे कुतूहल जनरीगू अस्टे जो उलदू कप अवंत कुतूहल है यद्यूरपुर ऐन निर्धारवन तेजर एर महत्व सभेन कूड़ा यद्यूरपुर नडस्तर आ सभ्यली अरे इवत नाकुमे सभे आगते 6 गंटे सभे आगते 4:30 सदर्भली थर्ड वेवन यी तड़ीबू मुंबरने अलियन अवंत संबंध पटते इन 6 गंटे कोविड उस्तुवारी सचिव जो सीएम सभ्यनगिवंत लाकडौन नमेंगे अदर वर्कौट आगदिया अब अथवा आगिवा आगदे एस्टर प्रमाण नमेंगे अदर फलतांशा है ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಲಾಕ್ ಡೌನ್ ವಿಸ್ತರಣೆ ಮಾಡಿದ್ರೆ ಎಷ್ಟು ಸೂಕ್ತ ಇನ್ನು ಎಷ್ಟರ ಮಟ್ಟಿಗೆ ನಾವು ಕಂಟ್ರೋಲ್ ಗೆ ತಗೊಳ್ಳಬಹುದು ಇದೆಲ್ಲದರ ಬಗ್ಗೆ ಇವತ್ತು ಸಚಿವರ ಜೊತೆ ಸಭೆ ಮಾಡುತ್ತಾರೆ ಜೊತೆಗೆ 7ನೇ ತಾರೀಕಿನ ನಂತರ ಜೂನ್ 7 ಕ್ಕೆ ಏನಾಗುತ್ತೆ ಲಾಕ್ ಡೌನ್ ಭವಿಷ್ಯ ಮತ್ತು ಒಂದು ವಾರಗಳ ಕಾಲ ಅಥವಾ 15 ದಿನಗಳ ಕಾಲ ವಿಸ್ತರಣೆ ಮಾಡುತ್ತಾರಾ ಅಥವಾ ಇಲ್ಲವಾ ಅನ್ನುವಂತದಕ್ಕೆ ಸಂಬಂಧಪಟ್ಟಂತೆ ಭವಿಷ್ಯ ಇವತ್ತು ಚರ್ಚೆ ಮಾಡುವ ಸಾಧ್ಯತೆ ಇದೆ ಇವತ್ತೇ ತೀರ್ಮಾನವನ್ನ ತೆಗೆದುಕೊಳ್ಳುತ್ತಾರಾ ಗೊತ್ತಿಲ್ಲ ಇನ್ನೊಂದು 2-3 ದಿನ ಆದಮೇಲೆ ತೀರ್ಮಾನ ಅಂದ್ರೆ ಅನೌನ್ಸ್ ಮಾಡಬಹುದು ಬಟ್ ಇವತ್ತೇ ಏನಾದರೂ ತೀರ್ಮಾನ ತಗೊಳ್ಳುತ್ತಾರಾ ಜೂನ್ 7 ರ ನಂತರ ಏನು ಲಾಕ್ಡೌನ್ ವಿಸ್ತರಣೆ ಮಾಡಬೇಕಾ ಅಥವಾ ಬೇಡವಾ ಈಗಾಗಲೇ ಕಂಟ್ರೋಲ್ ಗೆ ಬಂದಿದ್ಯಾ ಈಗ ICMR ಹೇಳೋ ಪ್ರಕಾರ ನೀವು ಶೇಕಡಾ 5 ಕ್ಕೆ ಇಳಿಬೇಕು ಅಲ್ಲಿ ತನಕ ಲಾಕ್ಡೌನ್ ವಿಸ್ತರಣೆಯನ್ನ ಕೈ ಬಿಡಬೇಡಿ ಸಡಿಲಗೊಳಿಸಬೇಡಿ ಅಂತ ಸದ್ಯ ನಾವು ಶೇಕಡಾ 13 ಈಗ 12.3 ಕ್ಕೆ ಇಳಿದಿದೆ ಪಾಸಿಟಿವಿಟಿ ರೇಟ್ ಸದ್ಯನ ಗಮನಿಸೋದಾದ್ರೆ ನೆನ್ನೆ ಬಂದಿರುವಂತ ಎಲ್ಲಾ ಕೇಸ್ಗಳನ್ನ ಗಮನಕದಲ್ಲಿ ಇಟ್ಕೊಳ್ಳೋದಾದ್ರೆ सो अब 5 ಕ್ಕೆ ಬರಬೇಕು ಅಂದ್ರೆ ಈಗಿರುವಂತ ಒಂದು 5 ದಿನಗಳಲ್ಲಿ ಅಂದ್ರೆ ಈಗ ಜೂನ್ 7 ಕ್ಕೆ ಏನು ಮುಗಿಯುತ್ತೆ ಇನ್ನು 5 ದಿನ ಬಾಕಿ ಇದೆ ಜೂನ್ 7 ಲಾಕ್ ಡೌನ್ ವಿಸ್ತರಣೆ ಮುಗಿಯೋಕೆ ಆ 5 ದಿನದಲ್ಲಿ ಮತ್ತಷ್ಟು ಎಷ್ಟು ಕಂಟ್ರೋಲ್ ಗೆ ಬರಬಹುದು ಕರೋನಾ ಅಷ್ಟಕ್ಕೆ 5 ಕ್ಕೆ ಇಳಿಯೋದು ಬಹುತೇಕ ಡೌಟೇ ಮ್ಯಾಕ್ಸಿಮಮ್ ಒಂದು 9 ಇಲ್ಲ 8 ಕ್ಕೆ ಬರಬಹುದು ಅಂದ್ರೆ ಈಗಿರುವಂತ ಸ್ಪೀಡ್ ಅಲ್ಲೇ ಇಳಿಕೆ ಆದ್ರೆ सो ಮುಂದಿನ ದಿನಗಳಲ್ಲಿ ಹಾಗಾದ್ರೆ ರಿಸ್ಕ್ ಯಾಕಬೇಕು ಇನ್ನೊಂದು ವಾರ ತಗೊಂಡ ಬಿಡಣ ಅನ್ನುವಂತ ನಿರ್ಧಾರಕ್ಕೆ ಬರ್ತಾರ ಅದ ನೋಡೋಣ संजे 6 के कोविड उस्तुवारी सचिव जो सीएम सभ्यन पॉजिटिविटी रेट बेंगलूर शेकड़ा 3 की बेंगलूर इन बेंगलूर शेकड़ा 3 की ना 7 आसुपासनल बेंगलूर सद्य ना पॉजिटिव रेट सद्य बेंगलूर 3 की 3 की अरेगेवे अब प्रश्ने ना 7 की इन 4 शेकड़ा 4 इलिके आगे 5 दिन अब इलिके आगत नोड़ का इन ರಾಜ್ಯದಲ್ಲಿ ಪಾಸಿಟಿವಿಟಿ ರೇಟ್ ಶೇಕಡಾ 5 ಕ್ಕೆ ಇಳಬೇಕು ಅದು ಬೆಂಗಳೂರದಾದ್ರೆ ಶೇಕಡಾ 3 ಕ್ಕೆ ಇಳಿಯೋದು ಬೆಂಗಳೂರದಾದ್ರೆ ರಾಜ್ಯದಲ್ಲಿ 5 ಕ್ಕೆ ಇಳಬೇಕು ನಾವು ಸದ್ಯ ಶೇಕಡಾ 12.3 ರಲ್ಲಿ ಇದ್ದೀವಿ ಹತ್ತತ್ರ ಇನ್ನೊಂದು 5 ದಿನ ಅಂದ್ರೆ ಮ್ಯಾಕ್ಸಿಮಮ್ ಒಂದು 9 ಇಲ್ಲ 8 ಕ್ಕೆ ಬರಬಹುದು ಅಂತ ಕಾಣುತ್ತೆ ಇನ್ನು ಆಗ ಮಾತ್ರ ಹಂತ ಹಂತವಾಗಿ ಲಾಕ್ ಡೌನ್ ವಿನಾಯಿತಿನ ಕೊಡಬಹುದು ಯಾವಾಗ ಬೆಂಗಳೂರಲ್ಲಿ ಶೇಕಡಾ 3 ಕ್ಕೆ ಪಾಸಿಟಿವಿಟಿ ರೇಟ್ ಇಳಿದ್ರೆ ರಾಜ್ಯದಲ್ಲಿ ಶೇಕಡಾ 5 ಕ್ಕೆ ಪಾಸಿಟಿವಿಟಿ ರೇಟ್ ಇಳಿದ್ರೆ ಸ್ವಲ್ಪ ಸ್ವಲ್ಪ ಸ್ವಲ್ಪವೇ ವಿನಾಯಿತಿಯನ್ನ ಕೊಡ್ತಾ ಹೋಗಬಹುದು ಒಂದೊಂದು ವಲಯಕ್ಕೆ ಸ್ವಲ್ಪ ಸ್ವಲ್ಪ ಅಂತ ಹೇಳಿದ್ರೆ ಒಂದೊಂದು ವಲಯಕ್ಕೆ ವಿನಾಯಿತಿಯನ್ನ ಕೊಡ್ತಾ ಹೋಗಬಹುದು ನೋಡೋಣ ಇವತ್ತು ಪಾಸಿಟಿವಿಟಿ ರೇಟ್ ಇಳಿಯದ ಹೊರತು ಲಾಕ್ ವಿನಾಯಿತಿ ಬೇಡ ಅಂತ ತಜ್ಞರು ಮೊನ್ನೆಯೂ ರಿಪೋರ್ಟ್ ಅನ್ನು ಕಳಿಸಿದ್ರು ಅವರು ಪದೇ ಪದೇ ಹೇಳ್ತಾ ಇರುವಂತದ್ದು ಅದೇ ಪಾಸಿಟಿವಿಟಿ ರೇಟ್ ಕಡಿಮೆ ಆಗಬೇಕು ಈಗ ಕೇಸಸ್ ಗಳು ಕಡಿಮೆ ಆಗೋದು ನಮಗೆ ಇಂಪಾರ್ಟೆಂಟ್ ಅಲ್ಲ ಪಾಸಿಟಿವಿಟಿ ರೇಟ್ ಕಡಿಮೆ ಆದಾಗ ಸಮುದಾಯಕ್ಕೋ ಅಥವಾ ಇನ್ನೆಲ್ಲಿಗೋ ಹಬ್ಬಿರುವಂತ ಸೋಂಕು ಕಂಟ್ರೋಲ್ ಗೆ ಬರುತ್ತೆ ನಮಗೆ ಬೇಕಾಗಿರುವಂತದ್ದು ಆ ಲೆಕ್ಕ सो पॉजिटिविटी रेट इलियद होरतु लॉक विनायती बेड अनुवंतद्दु तज्ञर अभिप्राय तज्ञर ई सलहेयन्न गंभीरवागि सरकार परिगणिसिदे मोदलने दिनगळेल्ल बरी डस्ट्बिन गे आग्ता इत्तु अवरु हेळोदे हेळ्ता इद्रु आदरे सरकार माडिद्दे माड्ता इत्तु आनंतर परिस्थिति कई मीर होग्ता इदे अंत गोत्ताद तक्षण तज्ञर एनु हेळ्तारो अदन्ने माडोके सरकार मुंदागित्तु सो ईगलू कूड गंभीरवागि परिगणनेगे तेगेदुकोंडिदे तज्ञर सलहेयन्न याकंद्रे
ಈಗ ಮತ್ತೆ ಕೈ ಬಿಟ್ಬಿಟ್ಟು ಮತ್ತೆ ಕರೋನಾ ಜಾಸ್ತಿ ಆಯಿತು ಅಂದರೆ ಮುಂದಿನ ದಿನಗಳಲ್ಲಿ ಮತ್ತೆ ಲಾಕ್ಡೌನ್ ಮರೆ ಹೋಗಬೇಕಾಗುತ್ತೆ. ಹಾಗಾಗಿ ಇವತ್ತು ಮತ್ತೊಮ್ಮೆ ತಜ್ಞರ ಜೊತೆ ಸಿಎಂ ಮುಖಾಮುಖಿಯಾಗಿ ಒಂದು ಚರ್ಚೆಯನ್ನು ಮಾಡ್ತಾರೆ, ತಜ್ಞರ ಅಭಿಪ್ರಾಯವನ್ನು ಮತ್ತೆ ಪಡೆದುಕೊಳ್ತಾರೆ. ಈಗಾಗಲೇ ರಿಪೋರ್ಟ್ ಮೂಲಕ ತಜ್ಞರು ತಮ್ಮ ಸಲಹೆಯನ್ನು ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಆರೋಗ್ಯ ಇಲಾಖೆ ಜೊತೆಗೆ ಸಿಎಂ ಅವರ ಕೈಗೂ ಕೂಡ ಸೇರಿದೆ. ಮತ್ತೊಮ್ಮೆ ಇವತ್ತು ಮುಖಾಮುಖಿಯಾಗಿ ಚರ್ಚೆಯನ್ನು ಮಾಡ್ತಾರೆ. ಕೋವಿಡ್ ಉಸ್ತುವಾರಿ ಸಚಿವರ ಅಭಿಪ್ರಾಯವನ್ನು ಇವತ್ತು ಸಿಎಂ ಪಡೆದುಕೊಳ್ತಾರೆ. ಒಂದು ಕಡೆ ತಜ್ಞರನ್ನು ಮುಖಾಮುಖಿಯಾಗಿ ಭೇಟಿಯಾಗಿ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡ್ರೆ, ಮತ್ತೊಂದು ಕಡೆ ಒಂದು 6 ಗಂಟೆ ಅಷ್ಟೊತ್ತಿಗೆ ಉಸ್ತುವಾರಿ ಸಚಿವರ ಅಭಿಪ್ರಾಯವನ್ನು ಕೂಡ, ಕೋವಿಡ್ ಉಸ್ತುವಾರಿ ಸಚಿವರ ಅಭಿಪ್ರಾಯವನ್ನು ಕೂಡ ಸಿಎಂ ಪಡೆದುಕೊಳ್ತಾರೆ. ಶುಕ್ರವಾರ ಅಥವಾ ಶನಿವಾರದೊಳಗೆ ನಿರ್ಧಾರ ಪ್ರಕಟ ಆಗುವ ಸಾಧ್ಯತೆ ಇದೆ. 7ನೇ ತಾರೀಕಿಗೆ ಸದ್ಯ ಇರುವ ಲಾಕ್ಡೌನ್ ವಿಸ್ತರಣೆ ಮುಗಿಯುತ್ತೆ, ಅಂದರೆ ಅದು ಸೋಮವಾರ. ಸೊ ಶುಕ್ರವಾರ ಅಥವಾ ಶನಿವಾರದೊಳಗೆ ನಮಗೆ ಒಂದು ಫೈನಲ್ ರಿಸಲ್ಟ್ ಏನು ಅನ್ನುವಂಥದ್ದು ಗೊತ್ತಾಗ್ಬಿಡುತ್ತೆ, ಕ್ಲಾರಿಟಿ ಸಿಗುತ್ತೆ. 7ನೇ ತಾರೀಕಿನ ನಂತರ ಏನಪ್ಪ ಮುಂದಿನ ಒಂದು ವಾರಗಳ ಕಾಲ ಮತ್ತೆ ಲಾಕ್ಡೌನ್ ಇರುತ್ತೆ ಏನು ಇತ್ತ ಅಂತ. ಸೊ ಇವತ್ತು ಬಿಗ್ ಡೇ ಅಂತ ಹೇಳ್ಬೋದು, ಕಾರಣ ಇವತ್ತೇ ನಿರ್ಧಾರವನ್ನು ಘೋಷಣೆ ಮಾಡಿಬಿಡ್ತಾರೆ ಜೂನ್ 7ರ ನಂತರ ಅಂತಲ್ಲ, ಬಟ್ ಇವತ್ತು 2 ಸುತ್ತಿನ ಸಭೆ ಇದೆ. ಈ ಒಂದು 2 ಸಭೆಯಲ್ಲಿ ಯಾವುದಾದ್ರೂ ಒಂದು ನಿರ್ಧಾರಕ್ಕೆ ಬರ್ತಾರೆ. ಘೋಷಣೆ ಶುಕ್ರವಾರ ಅಥವಾ ಶನಿವಾರ ಇರ್ಬೋದು, ಬಟ್ ಇವತ್ತು ಒಂದು ಮ್ಯಾಕ್ಸಿಮಮ್ ಒಂದು ನಿರ್ಧಾರಕ್ಕೆ ಬರ್ತಾರೆ ರಾಜ್ಯ ಸರ್ಕಾರ ಜೊತೆಗೆ ಸಿಎಂ ಯಡಿಯೂರಪ್ಪ ಅಂತಲೇ ಹೇಳಲಾಗ್ತದೆ. ವಿಲ್ ಸಿ ಇವತ್ತಿನ ಮೀಟಿಂಗ್ಗಳು ಯಾವ ರೀತಿಯಾಗಿರುತ್ತೆ ಅಂತ. ಜೂನ್ 30ರವರೆಗೂ ಕೂಡ ಬೆಂಗಳೂರಿಗೆ ಎಂಟ್ರಿ ಇರಲ್ವಾ? ಒಂದು ವೇಳೆ 7ನೇ ತಾರೀಕಿಗೆ ವಿನಾಯಿತಿಯನ್ನ ಕೊಟ್ಟರೂ ಕೂಡ, ಅಥವಾ ಸ್ವಲ್ಪ ದಿನಗಳ ಕಾಲ ವಿಸ್ತರಣೆ ಮಾಡಿ ನಂತರ ವಿನಾಯಿತಿಯನ್ನ ಕೊಟ್ಟರೂ ಕೂಡ ಜೂನ್ 30ನೇ ತಾರೀಕಿನವರೆಗೂ ಬೆಂಗಳೂರಿಗೆ ಎಂಟ್ರಿ ಅಥವಾ ಎಕ್ಸಿಟ್ ಇರಲ್ವಾ? ಬೆಂಗಳೂರಲ್ಲಿ ಸಂಚಾರ ಟಫ್ ರೂಲ್ಸ್ ಇದ್ದೇ ಇರುತ್ತೆ 30ನೇ ತಾರೀಕಿನ ತನಕವೂ ಕೂಡ. ಸೋಂಕು ಇಳಿಕೆ ಆದರೂ ಕೂಡ ಎಂಟ್ರಿ ಎಕ್ಸಿಟ್ ಅನ್ನ ಬಂದ್ ಮಾಡ್ತಾರ? ಜೂನ್ 30ರವರೆಗೂ ಬೆಂಗಳೂರು ಎಂಟ್ರಿ ಇರಲ್ವಾ? ಹಾಗಾದ್ರೆ ಬೆಂಗಳೂರಲ್ಲಿ ಜೂನ್ 7ರ ನಂತರ ಕತೆ ಏನು, ಹೇಗಿರುತ್ತೆ ಬೆಂಗಳೂರು ಜೂನ್ 30ರ ನಂತರ? ಇಲ್ಲಿ ತಂದ್ರೆ ಲಾಕ್ಡೌನ್ಗೂ ಮುಂಚೆ ಯಾವ ರೀತಿಯಾಗಿ ಜನರ ಓಡಾಟ ಇತ್ತು ಅದೇ ರೀತಿಯಾಗಿರುತ್ತಾ, ಅಥವಾ ಸೋಂಕು ಇಳಿಕೆಯಾದ್ರೂ ಪಾಸಿಟಿವಿಟಿ ರೇಟ್ ಕಡಿಮೆ ಆದ್ರೂ ಲಾಕ್ಡೌನ್ ತೆಗೆದ್ರು ತೆರವು ಮಾಡಿದ್ರೂ ಕೂಡ ಎಂಟ್ರಿ ಮತ್ತು ಎಕ್ಸಿಟ್ ಬಂದಿರುತ್ತಾ? ಸರ್ಕಾರ ಬೆಂಗಳೂರಿಗೆ ಅಂದ್ರೆ ಬೆಂಗಳೂರಿಗೆ ಸರ್ಕಾರ ಯಾವ ರೀತಿಯ ನಿಯಮಗಳನ್ನ ಕ್ರಮವನ್ನ ತೆಗೆದುಕೊಳ್ಳಬಹುದು? ಓಕೆ, ನೋಡ್ತಾ ಹೋಗೋಣ. ಜೂನ್ 7ರ ಬಳಿಕ ಕಠಿಣ ನಿಯಮವನ್ನ ಮುಂದುವರಿಸಿ, ಇದು ತಜ್ಞರು ಹೇಳ್ತಾ ಇರುವಂಥದ್ದು. ಜೂನ್ 7ರ ಬಳಿಕವೂ ಕೂಡ ನೀವು ಲಾಕ್ಡೌನ್ ತೆರವು ಮಾಡ್ತೀರಾ ಅಥವಾ ವಿನಾಯಿತಿ ಕಂಪ್ಲೀಟ್ ಆಗಿ ಲಾಕ್ಡೌನ್ ಅನ್ನು ವಿಸ್ತರಣೆ ಮಾಡ್ತೀರಾ ಅಥವಾ ತೆರವು ಮಾಡ್ತೀರಾ ಅದೆಲ್ಲವೂ ಇದ್ರೂ ಕೂಡ 7ನೇ ತಾರೀಕಿನ ಬಳಿಕವೂ ಕೂಡ ಒಂದು ಬೆಂಗಳೂರಿಗೆ ಕಠಿಣ ನಿಯಮವನ್ನ ಮುಂದುವರಿಸಲೇಬೇಕು. ಅಂತರ್ಜಿಲ್ಲೆ ಸಂಚಾರದ ಮೇಲೆ ನಿರ್ಬಂಧ ಕಂಟಿನ್ಯೂ ಮಾಡಿ, ಪ್ರತ್ಯೇಕ ಬ್ಲೂ ಪ್ರಿಂಟ್, ಬೆಂಗಳೂರಿಗೆ ತಜ್ಞರ ಬ್ಲೂ ಪ್ರಿಂಟ್ ಈ ರೀತಿಯಾಗಿರುತ್ತೆ. ಅಂತರ್ಜಿಲ್ಲೆ ಸಂಚಾರದ ಮೇಲೆ ನಿರ್ಬಂಧ ಕಂಟಿನ್ಯೂ ಮಾಡಬೇಕು, ಇಲ್ಲಾಂದ್ರೆ ಮತ್ತೆ ಕರೋನಾ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಪಾಸ್ ಆಗುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿದೆ. ಮುಂಚೆಯೂ ಆಗಿರೋದಿದೆ. ಜಿಲ್ಲೆಗಳಿಗೆ ಯಾಕೆ ಹರಡ್ತು ಅಂದರೆ ಇದೇ ಕಾರಣದಿಂದ. ಜೂನ್ 30ರವರೆಗೂ ಕೂಡ ರಾಜಧಾನಿಗೆ ಎಂಟ್ರಿ ಮತ್ತು ಎಕ್ಸಿಟ್ಗೆ ನಿರ್ಬಂಧ ಹೇರಿ ಈ ತಿಂಗಳು ಪೂರ್ತಿಯಾಗಿ 7ನೇ ತಾರೀಕಿಗೆ ಅಥವಾ 14ನೇ ತಾರೀಕಿಗೆ 15ನೇ ತಾರೀಕಿಗೆ ತೆಗೆಯೋದು ಬೇಡ. ಜೂನ್ ಕಂಪ್ಲೀಟಾಗಿ ಈ 1 ತಿಂಗಳು ರಾಜಧಾನಿಗೆ ಎಂಟ್ರಿ ಮತ್ತು ಎಕ್ಸಿಟ್ಗೆ ನಿರ್ಬಂಧ ಹೇರಿ. ಯಾಕಂದರೆ ಈಗ ಬೆಂಗಳೂರಲ್ಲಿ ಕಡಿಮೆ ಆಗ್ತಾ ಇರ್ಬೋದು, ಜಿಲ್ಲೆಗಳಲ್ಲಿ ಜಾಸ್ತಿ ಆಗಿದೆ. ಜಿಲ್ಲೆಯಿಂದ ಮತ್ತೆ ಬೆಂಗಳೂರಿಗೆ ಬರ್ಬೋದು, ಬೆಂಗಳೂರಿಂದ ಈಗಾಗಲೇ ಜಿಲ್ಲೆಗಳಿಗೆ ಹೋಗಾಗಿದೆ, ಅದು ವಾಪಸ್ ಬರಬಾರ್ದು. ಜೊತೆಗೆ ಅಂತಾರಾಜ್ಯ ಅಂತರ್ಜಿಲ್ಲೆ ಅಂತಾರಾಜ್ಯವೂ ಕೂಡ ಹೇಳ್ತಾರೆ ಅಂತ ಕಾಣುತ್ತೆ. ನೋಡೋಣ, ಎಂಟ್ರಿ ಎಕ್ಸಿಟ್ ಬಂದ್ ಮಾಡಿದಲ್ಲಿ ಬೆಂಗಳೂರು ಸೇಫ್ ಆಗುತ್ತೆ, ಇಲ್ಲಾಂದ್ರೆ ಪುನಃ ಮತ್ತದೇ ಪರಿಸ್ಥಿತಿಗೆ ಹಿಂತಿರುಗುತ್ತೆ ಬೆಂಗಳೂರು. ಎಂಟ್ರಿ ಎಕ್ಸಿಟ್ ಬಂದ್ ಮಾಡಿದಲ್ಲಿ ಬೆಂಗಳೂರು ಸೇಫ್ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇನ್ನು ಎಂಟ್ರಿ ಎಕ್ಸಿಟ್ ಬಂದ್ ಮಾಡಿದಲ್ಲಿ ಬೆಂಗಳೂರು ಸೇಫ್ ಆಗುತ್ತೆ, ಇಲ್ಲಾಂದ್ರೆ ಭಾರಿ ಕಷ್ಟ ಇದೆ. ಜೂನ್ 30ನೇ ತಾರೀಕಿನವರೆಗೂ ಕೂಡ ಬೆಂಗಳೂರಿಗೆ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಎಂಟ್ರಿ ಇರಲ್ವಾ? ಜೂನ್ ಈ ತಿಂಗಳು ಪೂರ್ತಿಯಾಗಿ ಬೆಂಗಳೂರಿಗೆ ಯಾರು ಕೂಡ ಬರೋದು ಅಥವಾ ಬೆಂಗಳೂರಿಂದ ಹೋಗೋದು ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ನಿರ್ಬಂಧ ಇರುತ್ತಾ? ಸರ್ಕಾರ ಏನ್ ಮಾಡುತ್ತೆ? ಸದ್ಯದ ಬ್ಲೂ ಪ್ರಿಂಟ್ ಈ ರೀತಿಯಾಗಿದೆ. ರಾಜ್ಯದಲ್ಲಿ ಕೊರೋನಾ ಕೇಸ್ಗಳು ಇಳಿಕೆ ಕಾಣ್ತಾ ಇದೆ, ಹೀಗಾಗಿ ಅನ್ಲಾಕ್ಗೆ ಕೆಲ ಸಚಿವರ ಒಲವು ಕೂಡ ಇತ್ತು. ಅನ್ಲಾಕ್ ಮೋಡ್ನಲ್ಲಿ ಇದ್ದಂತಹ ರಾಜ್ಯಕ್ಕೆ ಕೇಂದ್ರದಿಂದ ಶಾಕ್ ಸಿಕ್ಕಿದೆ. ಅದು ಲಾಕ್ಡೌನ್ ತೆರವಿಗೆ 3 ಸೂತ್ರವನ್ನು ಇದೀಗ ಆರೋಗ್ಯ ಸಚಿವಾಲಯ ಪ್ರಕಟಿಸಿದೆ. ಲಾಕ್ ತೆರವಿಗೆ ಮುನ್ನ ಆ 3 ಕಂಡೀಷನ್ನ ಹಾಕಿದೆ. ಯಾವುದು ಆ ಕಂಡೀಷನ್? ಹಾಗಾದ್ರೆ ಅದೇನು ಷರತ್ತು? ಹಾಗಾದ್ರೆ ರಾಜ್ಯ ಸರ್ಕಾರ ಇಕ್ಕಟ್ಟಿನಲ್ಲಿ ಸಿಗಾಕೊಳ್ತಾ?
ಓಕೆ, ಆ ಮೂರು ಕಂಡೀಷನ್ಸ್ ಏನು, ಷರತ್ತು ಏನು ಆರೋಗ್ಯ ಸಚಿವಾಲಯದಿಂದ ನೋಡ್ತಾ ಹೋಗೋಣ. ಪಾಸಿಟಿವಿಟಿ ರೇಟ್ ಶೇಕಡ 5ಕ್ಕೆ ಇಳಿಬೇಕು ಈಗಿರೋ, ಅದು ICMR ಕೂಡ ಅದನ್ನೇ ಹೇಳಿರೋದು. ಪಾಸಿಟಿವಿಟಿ ರೇಟ್ ಶೇಕಡ 5ಕ್ಕೆ ಇಳಿಬೇಕು, 7 ದಿನಗಳು ಶೇಕಡ 5ಕ್ಕಿಂತ ಕಡಿಮೆ ಇರಬೇಕು. ಓಕೆ, ಯಾವುದೋ ಒಂದು ದಿನ 5ಕ್ಕಿಂತ ಕಡಿಮೆ ಬಂತು ಅಂದ ತಕ್ಷಣ ಅದ್ರ ಮಾರನೇ ದಿನದಿಂದಲೇ ಲಾಕ್ಡೌನ್ ತೆರವು ಮಾಡಬೇಡಿ ಅಥವಾ ಅನ್ಲಾಕ್ ಮಾಡಬೇಡಿ. ಶೇಕಡ 5ಕ್ಕಿಂತ ಕಡಿಮೆ ಪಾಸಿಟಿವಿಟಿ ರೇಟ್ ಅನ್ನುವಂಥದ್ದು 1 ವಾರಗಳ ಕಾಲ ಬರಬೇಕು, 7 ದಿನಗಳಿಗೆ ಬರಬೇಕು. ಆ ನಂತರವಷ್ಟೇ ಲಾಕ್ಡೌನ್ ತೆರವು ಮಾಡೋದಕ್ಕೆ ನೀವು ಮುಂದಾಗಿ ಅನ್ನುವಂಥದ್ದು ಮೊದಲನೇ ಷರತ್ತು. ಹಾಗಾದರೆ ಎರಡನೇ ಷರತ್ತು ಏನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಇನ್ನೊಮ್ಮೆ ನೋಡೋದಾದರೆ ಪಾಸಿಟಿವಿಟಿ ರೇಟ್ ಶೇಕಡ 5ಕ್ಕಿಂತ ಕಡಿಮೆ ಇಳಬೇಕು, ಅದು ಕೂಡ 1 ವಾರ ಕಂಟಿನ್ಯೂ ಆಗಿ ಶೇಕಡ 5ಕ್ಕಿಂತ ಕಡಿಮೆನೇ ಬರ್ತಾ ಹೋಗಬೇಕು ಅಂತಿದ್ದಾರೆ. ಇನ್ನು ಅನ್ಲಾಕ್ ಕೇಂದ್ರದ ಎರಡನೇ ಕಂಡೀಷನ್ ಏನಪ್ಪ ಅಂದರೆ 60 ವರ್ಷ ಮೇಲ್ಪಟ್ಟ 45 ವರ್ಷ ಮೇಲ್ಪಟ್ಟ ರೋಗಿಗಳಿಗೆ ವ್ಯಾಕ್ಸಿನ್ ಕಂಪ್ಲೀಟಾಗಿ 2 ಡೋಸ್ ಕೂಡ ಮುಗ್ದಿರಬೇಕು. 60 ವರ್ಷ ಮೇಲ್ಪಟ್ಟ ಮತ್ತು 45 ವರ್ಷ ಮೇಲ್ಪಟ್ಟ ರೋಗಿಗಳಿಗೆ ವ್ಯಾಕ್ಸಿನ್ ಕೊಡಬೇಕು. ಈಗಾಗಲೇ ಕೊಟ್ಟಿದ್ದಾರೆ, ನೀವು ಕೇಳ್ಬೋದು ಕೊಡ್ತಾ ಇದ್ದಾರೆ ನೀವುಗಳು ತೋರಿಸ್ತಿದ್ದೀರಲ್ಲ ಅಂತ. ಬಟ್ 2 ಡೋಸ್ ಕಂಪ್ಲೀಟ್ ಆಗಬೇಕು ಅನ್ನುವಂಥದ್ದು ಸರ್ಕಾರದ ಎರಡನೇ ಕಂಡೀಷನ್, ಕೇಂದ್ರ ಸರ್ಕಾರದ ಅಥವಾ ಆರೋಗ್ಯ ಸಚಿವಾಲಯದ ಎರಡನೇ ಕಂಡೀಷನ್. ಇನ್ನು ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಶೇಕಡ 70%ರಷ್ಟು ವ್ಯಾಕ್ಸಿನ್ ಆಗಿರಬೇಕು. ಉಳಿದಂಥ BP ಶುಗರ್ ಇಂಥದ್ರಿಂದ ಏನು ಬಳಲ್ತಾ ಇರ್ತಾರೆ ಅವರಿಗೆಲ್ಲ ಮೊದಲು ತಗೊಳ್ಳಿ ಅಂತ ಏನು ಹೇಳ್ತಾ ಇದ್ರು, ಅಥವಾ ಬೇರೆ ಬೇರೆ ಕಾಯಿಲೆಗಳು, ನಾವು ಬರೀ BP ಶುಗರ್ ಅಂತ ಮಾತ್ರ ಅಲ್ಲ, ಅವರೆಲ್ಲರಿಗೂ ಕೂಡ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಂದರೆ ಅಂಥವ್ರಿಗೆ ಶೇಕಡ 70%ರಷ್ಟು ವ್ಯಾಕ್ಸಿನ್ ಆಗಿರಬೇಕು ಅನ್ನುವಂಥದ್ದು ಹೇಳಿದ್ದಾರೆ. ಇನ್ನು ಓಕೆ, ಮೂರನೇ ಕಂಡೀಷನ್ ಏನು ನೋಡ್ತಾ ಹೋಗೋಣ. ಸಮುದಾಯದಲ್ಲಿ ಕರೋನಾ ನಿರ್ವಹಣೆಯನ್ನು ಖಚಿತಪಡಿಸ್ಕೊಳ್ಳಿ. ಸಮುದಾಯಕ್ಕೇನು ಹಬ್ಬಿತ್ತು, ದಿನಕ್ಕೆ 50-55 ಸಾವಿರ ಎಲ್ಲ ಏನು ಬರ್ತಾ ಇತ್ತು, ಅದು ಸಮುದಾಯಕ್ಕೆ ಹಬ್ಬಿಯೇ ಬಂದಿರೋದು, ಅದೆಲ್ಲವೂ ಕೂಡ ಕಡಿಮೆ ಆಗಿದೆಯಾ, ಸಮುದಾಯದಿಂದ ಸೋಂಕು ಇಳಿಕೆ ಆಗಿದೆಯಾ, ಅದನ್ನು ಮೊದಲು ನೀವು ನೋಟಿಸ್ ಮಾಡ್ಕೊಳ್ಳಿ. ಆ ನಂತರವೇ ನೀವು ಲಾಕ್ಡೌನನ್ನು ತೆರವು ಮಾಡೋದು ಬಹಳ ಸೂಕ್ತ ಅಂತ ಸರ್ಕಾರ ಹೇಳ್ತಾ ಇದೆ, ಕೇಂದ್ರ ಸರ್ಕಾರ. ಇನ್ನು ಸೋಂಕು ಇಳಿದ ಬಳಿಕ ಕರೋನಾ ಲಾಕ್ಡೌನನ್ನು ತೆರವು ಮಾಡ್ಬೋದು. ಒಂದು ಶೇಕಡ 5ಕ್ಕಿಳಿಬೇಕು ಪಾಸಿಟಿವಿಟಿ ರೇಟ್, ಹೌದು. ಯಾವುದೋ ಒಂದು ದಿನ ಬಂತು ಅಂದ ತಕ್ಷಣ ನೆಕ್ಸ್ಟ್ ಡೇಯಿಂದ ಲಾಕ್ಡೌನ್ ತೆರವಿಗೆ ಹೋಗಬೇಡಿ. 1 ವಾರ ಕಂಟಿನ್ಯೂ ಆಗಿ ಅದೇ ರಿಸಲ್ಟ್ ಬರ್ತಾ ಇರಬೇಕು, ಯಾಕಂದರೆ ಕರೋನಾ ಹೇಳೋಕ್ಕಾಗಲ್ಲ ಯಾವತ್ತು ಜಾಸ್ತಿ ಆಗುತ್ತೆ ಯಾವಾಗ ಕಡಿಮೆ ಆಗುತ್ತೆ ಅಂತ. ಹಾಗಾಗಿ 1 ವಾರ ಅದೇ ಒಂದು ರಿಸಲ್ಟ್ ಮೇಂಟೈನ್ ಮಾಡ್ಕೊಂಡು ಬರಬೇಕು, 5 ಅಥವಾ 5ಕ್ಕಿಂತ ಕಡಿಮೆ, ಆನಂತರ ಮುಂದಾಗಿ ಲಾಕ್ಡೌನನ್ನು ತೆರೆಯೋಕ್ಕೆ ಅಂತ ಹೇಳ್ತಾ ಇದ್ದಾರೆ. ಆನಂತರ ಈ ಒಂದು ವ್ಯಾಕ್ಸಿನ್ ವಿಚಾರಕ್ಕೆ ಬಂದರೆ 60 ವರ್ಷ ಮತ್ತು 45 ವರ್ಷ ಮೇಲ್ಪಟ್ಟವರು ಯಾರಿದ್ದಾರೆ ಅವ್ರಿಗೆ ಎಲ್ರಿಗೂ ಕೂಡ 2 ಡೋಸ್ ಕಂಪ್ಲೀಟ್ ಆಗಿರಬೇಕು. ಅನಾರೋಗ್ಯದಿಂದ ಬಳಲ್ತಾ ಇರೋರಿಗೆ ಶೇಕಡ 70%ರಷ್ಟು ವ್ಯಾಕ್ಸಿನ್ ಕೊಟ್ಟು ಮುಗಿಸಿರ್ಬೇಕು ನೀವು. ಹೀಗಿದ್ದಾಗ ಮಾತ್ರ ಲಾಕ್ಡೌನ್ ತೆಗಿಯೋಕ್ಕೆ ನೀವು ಮುಂದಾಗಿ ಅಂತ ರಾಜ್ಯ ಸರ್ಕಾರಕ್ಕೆ ಷರತ್ತನ್ನು ವಿಧಿಸಿದೆ. ನೋಡೋಣ.